ಹಲೋ ಸ್ಟೂಡೆಂಟ್ಸ್, ನಾನು ಅರ್ಷಿಯಾನಾಸ್. ತಮಗೆಲ್ಲರಿಗೂ ಈ ವಿಡಿಯೋ ಪಾಠಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಕರ್ನಾಟಕ ರಾಜ್ಯ ಗಣಿತ ಪಠ್ಯಪುಸ್ತಕದಲ್ಲಿರುವ 6ನೇ ಘಟಕ ರಚನೆಗಳು ಅಭ್ಯಾಸ 6.2 ಕಂಟಿನ್ಯೂ ಮಾಡೋಣ. ಈ ಅಭ್ಯಾಸದಲ್ಲಿ ಆಲ್ರೆಡಿ ನಾವು 6 ಸಮಸ್ಯೆಗಳನ್ನು ಬಿಡಿಸಿದ್ದೀವಿ. ಇವತ್ತು ನಾವು 7ನೇ ಸಮಸ್ಯೆಯನ್ನು ಬಿಡಿಸೋಣ. ಸಮಸ್ಯೆ ಈ ರೀತಿಯಾಗಿದೆ. ಒಂದು ಬಳೆಯ ಸಹಾಯದಿಂದ ಒಂದು ವೃತ್ತವನ್ನು ಎಳೆಯಿರಿ. ವೃತ್ತದ ಹೊರಗಿನ ಒಂದು ಬಿಂದುವನ್ನು ತೆಗೆದುಕೊಳ್ಳಿ. ಈ ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ. ಸೊ ವಿದ್ಯಾರ್ಥಿಗಳೇ, ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಗಮನಿಸಿ ನಾವು ಹಂತ ಹಂತವಾಗಿ ರಚನೆಯನ್ನು ಮಾಡೋಣ. ಸೊ ನಾವು ಒಂದು ಬಳೆಯ ಸಹಾಯದಿಂದ ಒಂದು ವೃತ್ತವನ್ನು ರಚನೆ ಮಾಡಬೇಕು. ಸೊ ಒಂದು ಯಾವುದಾದ್ರೂ ಒಂದು ಬಳೆಯನ್ನು ತೆಗೆದುಕೊಳ್ಳಿ. ಸೊ ಇದನ್ನು ಈ ರೀತಿ ಫಿಕ್ಸ್ ಮಾಡಿ ವೃತ್ತವನ್ನು ಎಳೆಯಿರಿ. ಒಂದು ವೃತ್ತ ನಮಗೆ ಸಿಕ್ಕಿದೆ. ನೆಕ್ಸ್ಟ್, ವೃತ್ತದ ಹೊರಗಿನ ಒಂದು ಬಿಂದುವನ್ನು ತೆಗೆದುಕೊಳ್ಳಿ ಎಂದು ಹೇಳಿದ್ದಾರೆ. ಸೊ ನಾನೊಂದಿಲ್ಲಿ ವೃತ್ತದ ಹೊರಗೆ ಒಂದು ಬಿಂದುವನ್ನು ತೆಗೆದುಕೊಳ್ಳುತ್ತೇನೆ. ಈ ಬಿಂದು ಪಿ ಆಗಿರಲಿ. ಸೊ ಈ ಬಿಂದುವಿನಿಂದ, ಅಂದರೆ ಈ ಪಿ ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ನಾವು ರಚನೆ ಮಾಡಬೇಕು. ಸೊ ಸ್ಪರ್ಶಕಗಳನ್ನು ರಚಿಸಲು ನಾವು ಮೊದಲು ಈ ವೃತ್ತದ ಕೇಂದ್ರವನ್ನು ಗುರುತಿಸಬೇಕು. ಸೊ ಮಕ್ಕಳೇ, ಈ ವೃತ್ತಕ್ಕೆ ಕೇಂದ್ರವನ್ನು ಹೇಗೆ ಗುರುತಿಸಬೇಕು? ನೀವು ಇದನ್ನು ನಿಮ್ಮ ಹಿಂದಿನ ತರಗತಿಗಳಲ್ಲಿ, ಅಂದರೆ 9ನೇ ತರಗತಿಯಲ್ಲಿ ಕಲ್ತಿದ್ದೀರಿ, ಈ ವೃತ್ತದ ಕೇಂದ್ರ ಹೇಗೆ ಗುರುತಿಸುವುದು ಅಂತೆ. ಸೊ ಅದೇ ವಿಧಾನವನ್ನು ನಾವಿಲ್ಲಿ ಅನುಸರಿಸಬೇಕು. ಸೊ ಇಲ್ಲಿ ಈ ವೃತ್ತದಲ್ಲಿ ಎರಡು ಜಾಗಳನ್ನು ರಚನೆ ಮಾಡಿ. ಯಾವುದೇ ಅಳತೆಯ ಜಾಗ ಆಗಿರಲಿ, ಈ ಜಾಗಕ್ಕೆ ಒಂದು ಲಂಬಾರ್ಧಕವನ್ನು ರಚನೆ ಮಾಡಿ. ಈ ರೀತಿ ಈ ಕಂಸಗಳು ಪರಸ್ಪರ ಛೇದಿಸುವ ಬಿಂದುಗಳಿಂದ ಒಂದು ರೇಖೆಯನ್ನು ಎಳೆಯಿರಿ. ಅದೇ ರೀತಿ ಈ ಜಾಗಕ್ಕೆ ಒಂದು ಲಂಬಾರ್ಧಕವನ್ನು ಎಳೆಯಿರಿ. ಈ ಕಂಸಗಳು ಪರಸ್ಪರ ಛೇದಿಸುವ ಬಿಂದುವಿನಿಂದ ಒಂದು ರೇಖೆಯನ್ನು ಎಳೆಯಿರಿ. ಈ ಎರಡೂ ಲಂಬಾರ್ಧಕಗಳು ಸಂಧಿಸುವ ಬಿಂದು ಈ ವೃತ್ತದ ಕೇಂದ್ರವಾಗಿರುತ್ತದೆ. ಈ ಕೇಂದ್ರಕ್ಕೆ ಒ ಎಂದು ಹೆಸರಿಸಿ. ನೆಕ್ಸ್ಟು, ಓ ಪಿ ಸೇರಿಸಿ. ಈಗ ನಾವು ಪಿ ಬಿಂದುವಿನಿಂದ ಈ ವೃತ್ತಕ್ಕೆ ಸ್ಪರ್ಶಕ ರಚನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈ ಓ ಪಿ ರೇಖೆಯ ಮಧ್ಯಬಿಂದುವನ್ನು ಕಂಡುಹಿಡಿಬೇಕು. ಆ ಮಧ್ಯಬಿಂದು ಕಂಡುಹಿಡಿಯಲು ನಾವು ಒಂದು ಲಂಬಾರ್ಧಕವನ್ನು ರಚಿಸಬೇಕು. ಸೊ ಈ ಓ ಪಿ ರೇಖೆಯ ಅರ್ಧಕ್ಕಿಂತ ಹೆಚ್ಚು ಅಳತೆಯ ಒಂದು ತ್ರಿಜ್ಯವನ್ನು ತೆಗೆದುಕೊಳ್ಳಿ. ಈ ರೀತಿ ಕಂಸಗಳನ್ನು ಎಳೆಯಿರಿ. ಮತ್ತೆ ಈ ಪಿ ಬಿಂದುವಿನಿಂದ ಈ ಕಂಸಗಳನ್ನು ಕತ್ತರಿಸಿ. ಈ ಕಂಸಗಳು ಪರಸ್ಪರ ಛೇದಿಸುವ ಬಿಂದುವಿನಿಂದ ಒಂದು ರೇಖೆಯನ್ನು ಎಳೆಯಿರಿ. ಈ ಬಿಂದು ಇಲ್ಲಿ ಎಂ ಆಗಿರುತ್ತದೆ. ಈ ಎಂ ಬಿಂದು ಓ ಪಿ ರೇಖೆಯ ಮಧ್ಯಬಿಂದು ಆಗಿರುತ್ತದೆ. ಈಗ ಎಂ ಬಿಂದುವನ್ನು ಕೇಂದ್ರವಾಗಿರಿಸಿ ಈ ಎಂ ಓಗೆ ಸಮ ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ವೃತ್ತವನ್ನು ಎಳೆಯಿರಿ. ಈ ವೃತ್ತ ಈ ಓ ಮತ್ತು ಪಿ ಬಿಂದುಗಳಿಂದ ಹಾದು ಹೋಗಬೇಕು. ಈ ಎರಡೂ ವೃತ್ತಗಳು ಪರಸ್ಪರ ಛೇದಿಸುವ ಬಿಂದುಗಳನ್ನು ಗುರುತಿಸಿ ಇದಕ್ಕೆ ಎ ಮತ್ತು ಬಿ ಎಂದು ಹೆಸರಿಸಿ. ಈಗ ಎ ಪಿ ಸೇರಿಸಿ. ಅದೇ ರೀತಿ
ಬಿಪಿ ಕೂಡ ಸೇರಿಸಿ ಈ ಎಪಿ ಮತ್ತು ಬಿಪಿ ಎರಡು ಅಪೇಕ್ಷಿತ ಸ್ಪರ್ಶಕಗಳಾಗಿವೆ. ಈಗ ನಮ್ಮ ರಚನೆ ಕಂಪ್ಲೀಟ್ ಆಗಿದೆ. ಈ ರಚನೆಗೆ ನಾವು ಸಮರ್ಥನೆಯನ್ನು ಬರೆಯೋಣ. ಈ ಸಮರ್ಥನೆಯನ್ನು ಬರೆಯಲು ಮೊದಲು ನಾವು ಎಒ ಬಿಂದುಗಳನ್ನು ಸೇರಿಸಬೇಕು. ಈಗ ಮಕ್ಕಳೇ, ಈ ಎಂ ಕೇಂದ್ರವಾಗಿರುವ ವೃತ್ತವನ್ನು ಗಮನಿಸಿ. ಇಲ್ಲಿ ಓಪಿ ವ್ಯಾಸವಾಗಿದೆ. ಈ ಓಪಿ ರೇಖೆ ವೃತ್ತವನ್ನು ಅರ್ಧ ಮಾಡ್ತಾ ಇದೆ. ಈ ಎರಡೂ ಭಾಗಗಳಿಗೆ ನಾವು ಅರ್ಧವೃತ್ತ ಖಂಡಗಳು ಎಂದು ಕರೆಯುತ್ತೇವೆ. ನಮಗೆಲ್ಲರಿಗೂ ಗೊತ್ತು, ಅರ್ಧವೃತ್ತ ಖಂಡದಲ್ಲಿನ ಕೋನಗಳು 90 ಡಿಗ್ರಿಗೆ ಸಮವಾಗಿರುತ್ತವೆ, ಅಂದರೆ ಲಂಬ ಕೋನಗಳಾಗಿರುತ್ತವೆ. ಸೊ ಇಲ್ಲಿ ಓ ಎ ಪಿ ಏನಾಗಿರುತ್ತದೆ? ಒಂದು ಲಂಬ ಕೋನವಾಗಿರುತ್ತದೆ. ಸೊ ತ್ರಿಭುಜ ಓ ಎ ಪಿಯಲ್ಲಿ ಕೋನ ಓ ಎ ಪಿ ಏನಾಗಿದೆ? 90 ಡಿಗ್ರಿಗೆ ಸಮವಾಗಿದೆ. ಈ ಕೋನ 90 ಡಿಗ್ರಿಗೆ ಸಮವಾಗಿದ್ರೆ ಓ ಎ ಪಿಗೆ ಲಂಬವಾಗಿರಬೇಕು. ಆದರೆ ಓ ಎ ವೃತ್ತದ ತ್ರಿಜ್ಯವಾಗಿದೆ. ಸೊ ಓ ಎ ತ್ರಿಜ್ಯಕ್ಕೆ ಎಳೆದ ಒಂದು ಲಂಬವು ಈ ವೃತ್ತಕ್ಕೆ ಸ್ಪರ್ಶಕವಾಗಬೇಕು. ಅದಕ್ಕಾಗಿ ಎ ಪಿ ವೃತ್ತದ ಸ್ಪರ್ಶಕವಾಗಬೇಕು. ಇದೇ ರೀತಿ ಬಿ ಪಿ ಕೂಡ ವೃತ್ತದ ಸ್ಪರ್ಶಕವಾಗಿದೆ. ಸೊ ಇದು ನಮಗೆ ಬೇಕಾಗಿರುವ ರಚನೆ ಮತ್ತು ಸಮರ್ಥನೆ. ಇದು ಈ ಅಭ್ಯಾಸದ ಕೊನೆಯ ಪ್ರಶ್ನೆಯಾಗಿದೆ. ಇಲ್ಲಿವರೆಗೆ ನಾವು ಕರ್ನಾಟಕ ರಾಜ್ಯ ಗಣಿತ ಪಠ್ಯಪುಸ್ತಕದಲ್ಲಿರುವ 6ನೇ ಘಟಕದಿಂದ 6.1 ಅಭ್ಯಾಸ ಮತ್ತು 6.2 ಅಭ್ಯಾಸ ಎರಡೂ ಕಂಪ್ಲೀಟ್ ಮಾಡಿದ್ದೀವಿ. ಅಂದರೆ ಈ 6 ಪಾಯಿಂಟ್ ಅಭ್ಯಾಸದಲ್ಲಿ 7 ಪ್ರಶ್ನೆಗಳು, 6.2 ಅಭ್ಯಾಸದಲ್ಲಿ 7 ಪ್ರಶ್ನೆಗಳು, ಒಟ್ಟಾಗಿ ನಾವು 14 ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಈ 14 ಸಮಸ್ಯೆಗಳ ಪರಿಹಾರದ ವಿಡಿಯೋ ನಾನು ನನ್ನ ಚಾನಲ್ ಅರ್ಷಿಯಾನಾಸ್ ಗುಲ್ಬರ್ಗಾಕ್ಕೆ ಅಪ್ಲೋಡ್ ಮಾಡಿದ್ದೇನೆ. ಸೊ ಈ ವಿಡಿಯೋಸ್ ನಿಮಗೆ ಉಪಯುಕ್ತವಾದರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಬಾಕ್ಸ್ ಇದೆ, ಅದರಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋಸ್ಗಳಿಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಈ ನಮ್ಮ ಚಾನಲ್ ಅರ್ಷಿಯಾನಾಸ್ ಗುಲ್ಬರ್ಗಾಕ್ಕೆ ಸಬ್ಸ್ಕ್ರಿಪ್ಷನ್ಸ್ ಎಲ್ಲ ಫ್ರೀ ಆಗಿದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.